ಜಾಕಿ ಸಿನಿಮಾ ಅಪ್ಪು ಸರ್ ಜೊತೆ ಸರಿ ಸರ್ ಅಪ್ಪು ಸರ್ ಅಪ್ಪು ಸರ್ಗೆ ತುಂಬಾ ಧನ್ಯವಾದಗಳು. ಅವ್ರ ಜೊತೆಗೆ ಇವತ್ತು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಆಶೀರ್ವಾದದಲ್ಲಿ ಅವ್ರ ಕೈ ಅವ್ರ ಕೆಳಗಡೆ ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ನನಗೆ ತುಂಬಾ ಖುಷಿ ಇದೆ. ಅಪ್ಪು ಸರ್ಗೆ ಅವ್ರ ಅಭಿಮಾನಿಗಳಿಗೆ ನನ್ನ ತುಂಬಾ ಧನ್ಯವಾದಗಳು. ಅವ್ರನ್ನ ಹೇಗೆ ಪ್ರೋತ್ಸಾಹಿಸಿ ಬೆಂಬಲಿಸಿದಿರಾ ಈ ಪುಟ್ಟ ಕಲಾವಿದನ ಹಂಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಜಾಕಿ ಅಂತ ಬರ್ತೀನಿ. ಜಾಕಿ ಸಿನಿಮಾ ಅದು ಇವಾಗ ಜಿ ಟಿ ಮಾಲ್ ಅಂತಾನೆ ಹೇಳ್ತೀರಾ, ಅದು ಪ್ರಮೋದ್ ಥಿಯೇಟರ್ ಆಗಿತ್ತು. ಮೊದಲು ಪ್ರಮೋದ್ ಥಿಯೇಟರ್ ಅಲ್ಲಿ ಜಾಕಿ ಇದು ಫಂಕ್ಷನ್ ನಡೀತಾ ಇದ್ದು, ಅವಾಗ ಅಪ್ಪು ಸರ್ ಸೂರಿ ಸರ್ ಆ ಟೀಮ್ ಅವರೆಲ್ಲ ಬಂದಿದ್ರು. ನಾನು ಬಸ್ ಅಲ್ಲಿ ಹೋಗ್ತಿದ್ದೆ, ನಾನು ಹಿಂಗೆ ಕಾಲೇಜ್ ಫ್ರೆಂಡ್ಸ್ ಅಲ್ಲೇ ಈ ಕಡೆ ಅಗ್ರಹಾರ ಕಡೆ ಫ್ರೆಂಡ್ಸ್ ಇದ್ರು, ಅವನ್ನೆಲ್ಲ ಮೀಟ್ ಮಾಡ್ಕೊಂಡು ಬಸ್ ಅಲ್ಲಿ ಹೋಗ್ಬೇಕಾದ್ರೆ ನೋಡಿ ಓ ಸಿನಿಮಾ ಫಂಕ್ಷನ್ ಅಲ್ವಾ, ಅದ್ ನೋಡಿದ ತಕ್ಷಣ ಆಟೋಮೆಟಿಕ್ ಇಳಿದು ನಾನು ಆ ಫಂಕ್ಷನ್ ಹತ್ರ ಹೋಗಿ ನೋಡಿ, ಅವಾಗ ನಾನು ನೋಡಿದ್ದೆ ಸೂರಿ ಸರ್ ಅಪ್ಪು ಸರ್ ಅವ್ರ ಟೀಮ್ ಒಂದಷ್ಟು ಜನ ಅವ್ರನ್ನೆಲ್ಲ ನೋಡಿ ಖುಷಿ ಆಗಿತ್ತು. ಅವಾಗ್ಲೂ ಮತ್ತೊಮ್ಮೆ ಅನ್ಸಿತ್ತು ಕನ್ಸು, ಒಂದು ಎಲ್ಲ ಒಂದು ಮೋಟಿವೇಟ್ ಆಗ್ತಾ ಇತ್ತು, ಓ ಸೂರಿ ಸರ್ ಜೊತೆ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತ. ಆ ನಂತರ ಇಂಜಿನಿಯರಿಂಗ್ ಮಾಡಿದೆ, ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಸಿನಿಮಾಗೆ ಬಂದೆ. ಅದೇನು ಕರ್ಕೊ ಬಂತು ಅಂತ ಹೇಳ್ತೀನಿ, ನಾನು ಆಸೆ ಪಟ್ಟೆ ಅದ್ರ ಜೊತೆಗೆ ನಾನು ಇಂಜಿನಿಯರಿಂಗ್ ಬೇಸಿಂದಾನೇ ನಾನು ಆಕ್ಚುಲಿ ಕಾಲೇಜ್ ಓದ್ಬೇಕಾದ್ರೆ ನಾನು ಫಿಕ್ಸ್ ಆಗೋಗಿದೆ, ನಾನು ಏನೇ ಓದಿದ್ರು ನಾನು ಸಿನಿಮಾಗೆ ಹೋಗೋದು, ಏನಕ್ಕೆ ಮಾಡ್ತಾ ಇದೀನಿ ಹಂಗೆ ಹಂಗೆ ಅಂತ. ಕೊನೆಗೆ ನಮ್ಮ ತಂದೆ ತಾಯಿ ಅವ್ರು ಖುಷಿ ಪಡಿಸಕ್ಕಾಗ ಏನಾದ್ರು ಅವ್ರು ಮಾಡ್ಬೇಕಲ್ಲ ಅಂದ್ಬಿಟ್ಟು ಇಂಜಿನಿಯರಿಂಗ್ ಮುಗಿಸಿ, ಅದಾದ ನಂತರ ಅದೇ ರೀತಿ. ಅದಾದ್ಮೇಲೆ ತುಂಬಾ ಒಂದಷ್ಟು ಪ್ರೊಸೆಸ್ ಮುಗಿಸ್ಕೊಂಡು ನಾನು ಇಂಜಿನಿಯರಿಂಗ್ ಅಲ್ಲಿ ಇರ್ಬೇಕಾದ್ರೆ ಕಲಾಗಂಗೋತ್ರಿ ಅನ್ನೋ ಒಂದು ನಾಟಕ ತಂಡದಲ್ಲಿ ಕೆಲಸ ಮಾಡಿದೆ, ಒಂದಷ್ಟು ಥಿಯೇಟರ್ ಅಲ್ಲಿ ಕೆಲಸ ಮಾಡಿದೆ, ಅದಾದ್ಮೇಲೆ ಸೀರಿಯಲ್, ಅದಾದ್ಮೇಲೆ ಸಿನಿಮಾ, ಈ ರೀತಿ ಹಿಂಗೆ ಬಂತು. ಮನೆಗೆ ನನ್ನ ಇಷ್ಟಪಡುವಂತ ಮೈ ಫೇವರೇಟ್ ಡೈರೆಕ್ಟರ್ ಸುರಿ ಸರ್ ಅವ್ರ ಜೊತೆ ಈಗ ಬ್ಯಾಡ್ ಮ್ಯಾನರ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ನಾನು ಇವಾಗ ಏನ್ ಇಷ್ಟೊತ್ತು ಸಿನಿಮಾ 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 ಅಂತ ಹೇಳ್ಕೊಂಡ್ರೆ, ಸೂರಿ ಸರ್ ಸಿನಿಮಾ ಮಾತ್ರ ಅಲ್ಲ, ಅವ್ರ ಜೊತೆಗಿದ್ರೆ ಅವ್ರ ಹತ್ರ ಕಲಿಯುವಂತದ್ದು ಜೀವನಕ್ಕಾಗೋ ತುಂಬಾ ಇದೆ. ಅವ್ರು ಆಕ್ಚುಲಿ ಇಸ್ ಅ ಯೂನಿವರ್ಸಿಟಿ, ಅವರು ಒಂದು ಪಾಪ ಸಿನಿಮಾ ಅಂತ ತಗೊಂಡ್ರು ಅದಕ್ಕೆ ಒಂದು ಯೂನಿವರ್ಸಿಟಿ, ಲೈಫ್ ಅಂತ ತಗೊಂಡ್ರು ಅದರಲ್ಲೂ ಒಂದು ಯೂನಿವರ್ಸಿಟಿ. ಅವರು ಅವ್ರ ಹತ್ರ ನಾವು ತುಂಬಾ ಕಲಿಯೋದಿದೆ. ನನ್ನ ಲೈಫಿನ ಎಷ್ಟು ಮುಖ್ಯವಾದ ಪ್ರಮುಖವಾದ ಅರ್ಥ ಮಾಡ್ಕೊಳ್ಳಿರೋದನ್ನ ಅರ್ಥ ಮಾಡ್ಕೊಂಡಿದೀನಿ. ಕಲಿಬೇಕಾಗಿರೋದು ಹೇಗಿರ್ಬೇಕು, ಹೇಗ್ ಬದುಕಬೇಕು, ಹೇಗ್ ಬಾಳ್ಬೇಕು, ಲೈಫ್ ಅಂದ್ರೆ ಏನು, ನಾವೇನು, ಎಲ್ಲ ಇದೆಲ್ಲ ತುಂಬಾ ಕಲ್ತ್ಕೊಂಡಿದೀನಿ. ನನ್ನ ಅವರು ಅವ್ರ ಜೊತೆ ಸಿನಿಮಾ ಮಾಡಿ ಸಿನಿಮಾ ಎಷ್ಟು ಕಲ್ತಿದ್ದೀನೋ ಅದಕ್ಕಿಂತ ಜಾಸ್ತಿ ನಾನು ಜೀವನ ಕಲ್ತಿದ್ದೀನಿ, ಬದುಕು ಕಲ್ತಿದ್ದೀನಿ. ಆ ಕಲಿಕೆ ಪ್ರತಿ ದಿನ ಇರ್ತಾ ಇತ್ತು ಅವ್ರ ಜೊತೆ ಇದ್ದಾಗ. ಪ್ರತಿ ದಿನ ನಾವೇನೋ ಇಲ್ಲದಾಗ ಅವ್ರ ಸುಮ್ಮನೆ ಅವ್ರ ಜೊತೆ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ನಾವು ಗ್ರಾಸ್ಪ್ ಮಾಡ್ಕೊಳ್ಳೋ ತುಂಬಾ ವಿಷಯಗಳಿದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಸೂರಿ ಸರ್. ಇದು ನನ್ನ ಬದುಕನ್ನ ಚೇಂಜ್ ಮಾಡುತ್ತೆ ಅನ್ಕೊಂಡಿದೀನಿ, ಅಂದ್ರೆ ಸಿನಿಮಾ ಬಿಟ್ಟು ಅವ್ರ ಜೊತೆ ಒಂದಷ್ಟು ಕಲ್ತಿರೋ ವಿಷಯಗಳಿಂದನು ನನ್ನ ಲೈಫ್ ಚೇಂಜ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದೀನಿ. ಸೊ ಐಮ್ ರಿಯಲಿ ಗ್ರೇಟ್ಫುಲ್ ಟು ಸೂರಿ ಸರ್. ಯಾರನ್ನಾದ್ರೂ ಅಥವಾ ಏನನ್ನಾದ್ರೂ ಒಪ್ಪೋದು ಬಹಳ ಕಷ್ಟ, ಅವ್ರ ಕಣ್ಣಿಗೆ ಬಿದ್ದಿದೆ ಅಂತಂದ್ರೆ ಅದೇನೋ ಸ್ಪೆಷಲ್ ಇರಬೇಕು. ನೀವು ಅವ್ರಿಗೆ ಸಿಕ್ಕಿದ್ದು ಹೇಗೆ ಅಂತ? ಆಕ್ಚುಲಿ ನಾನು ಈ ಕ್ರೆಡಿಟ್ಸ್ ಫಸ್ಟ್ ಬಂದ್ಬಿಟ್ಟು ಮಾಸ್ತಿ ಸರ್ ಕೊಡ್ಬೇಕು. ಸೊ ನಾನು ಉಪ್ಪುಳಿಕರ ಅನ್ನೋ ಸಿನಿಮಾದಲ್ಲಿ ಹೀರೋ ಮಾಡಿದೆ, ನಾವು ಮೂರ್ ಜನ ಹೀರೋ. ಅದಾದ ನಂತರ ಒಂದು ಅಷ್ಟು ಸಿನಿಮಾಗಳು ಮಾಡ್ಬೇಕಿತ್ತು ಹೀರೋ ಆಗಿ, ಅದು ಇದು ಅದೆಲ್ಲ ನಿಂತೋಯ್ತು. ಸೊ ಆ ಟೈಮಲ್ಲಿ ನಾನು ಮಾಸ್ತಿ ಸರ್ ಒಂದೇ ಏರಿಯಾ, ಅವರು ಚಿಕ್ಕ ವಯಸ್ಸಿಂದ ನಾನು ನೋಡಿದೀನಿ ಕ್ರಿಕೆಟ್ ಆಡ್ಬೇಕಾದ್ರೆ ಅದು ಇದೆಲ್ಲ, ಬಟ್ ಅಷ್ಟು ಕನೆಕ್ಟ್ ಇರಲಿಲ್ಲ, ಪರಿಚಯ ಇರಲಿಲ್ಲ. ಸೊ ಹೀಗೆ ಉಪ್ಪುಳಿಕರ ಆದ್ಮೇಲೆ ಒಂದ್ ದಿವಸ ಮಾಸ್ತಿ ಸರ್ ಸಿಕ್ಕಿದ್ರು, ಕನೆಕ್ಟ್ ಆಯ್ತು, ಈ ರೀತಿ ಮಾತಾಡ್ಕೊಂಡಿದ್ವಿ. ಒಂದಿನ ನಿಮ್ಗೇನೋ ಸರ್ಪ್ರೈಸ್ ಇದೆ ಅಂತ ಕರ್ಕೊಂಡು ಹೋದ್ರು, ನೋಡಿದ್ರೆ ಅಲ್ಲಿ ಸೂರಿ ಸರ್ನ ಮೀಟ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೂ ಗೊತ್ತಿತ್ತು ನನ್ಗೆ ಸೂರಿ ಸರ್ ಅಂದ್ರೆ ತುಂಬಾ ಇಷ್ಟ ಹಂಗೆ. ಅದಕ್ಕೆ ಅವ್ರು ನನಗೆ ಹೇಳಿರ್ಲಿಲ್ಲ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಕರ್ಕೊಂಡು ಹೋದ್ರು, ಅಲ್ಲಿ ಭೇಟಿ ಆಯ್ತು, ಹಂಗೆ ಪರಿಚಯ ಆಯ್ತು. ಬಟ್ ಇದಾದ್ಮೇಲೆ ನಿಮ್ಗೂ ಗೊತ್ತಿರ್ಲಿಲ್ಲ, ಅಚಾನಕ್ ಆಗಿ ಒಂದಿನ ಫೋನ್ ಬರುತ್ತೆ ಹಿಂಗೆ ಅಲ್ಲಿ ಅವ್ರು ಸಿನಿಮಾಗೆ ಆಯ್ಕೆ ಆಗಿದ್ದೀನಿ ಅಂತ ಹೇಳಿ ಕರೆಕ್ಟ್ ಆಯ್ತು, ಹಿಂಗೆ ಟ್ರಾವೆಲ್ ಆಯ್ತು. ಸೊ ನನಗೆ ಸೂರಿ ಸರ್ ಭೇಟಿ ಮಾಡಿಸಿರೋ ಕ್ರೆಡಿಟ್ಸು ಮಾಸಿ ಸರ್ಗೆ ಹೋಗ್ಬೇಕು. ಸೊ ಈಗೇನ್ ಜರ್ನಿ ನಡೀತಿದೆ ಅದಕ್ಕೆ ಅವರು ಒನ್ ಆಫ್ ದ ರೀಸನ್. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಹಿಮ್ ಆಲ್ಸೋ. ಸೂರಿ ಸರ್ನ ಎದುರುಗಡೆ ಫಸ್ಟ್ ಟೈಮ್ ನೋಡಿದಾಗ ಅವ್ರ ಜೊತೆ ಮಾತನಾಡಿದ ಹೇಗಿತ್ತು ಆ ಕ್ಷಣ ಅಂತ? ಅದು ಆಕ್ಚುಲಿ ನಾನು ಈಚೆಗಡೆ ನನ್ನ ಇಷ್ಟಪಡೋ ತುಂಬಾ ವ್ಯಕ್ತಿಗಳನ್ನ ತುಂಬಾ ಅವ್ರು ನನಗೆ ಪ್ರೇರೇಪಿಸ್ತಾರೆ ಆ ಥರ ಎಲ್ಲ ಇದ್ದಾಗ, ಬಟ್ ಅವ್ರ ಎದುರುಗಡೆ ನನ್ಗೆ ಯಾವತ್ತೂ ತುಂಬಾ ಸಲ ಪರೀಕ್ಷೆ ಮಾಡಿದೀನಿ, ಅವ್ರು ನಂಗೆ ಸಿದ್ಧಂಗ್ ನಂಗೆ ಜಾಸ್ತಿ ಮಾತು ಬರಲ್ಲ, ಅದೇನೋ ಅದೊಂದು ಖುಷಿ ಇರುತ್ತೆ, ನಾನು ಸೈಲೆಂಟ್ ಆಗಿ ಹೋಗ್ತೀನಿ, ನಾನು ಸುಮ್ಮನೆ ನಾರ್ಮಲ್ ಆಗಿ ಕುಂತಿರ್ತೀನಿ. ಇದು ಸುರಿ ಸರ್ ಜೊತೆನೂ ಹೀಗೆ ಆಯ್ತು, ಅವರು ತುಂಬಾ ಚೆನ್ನಾಗಿ ಫಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಹೌದಾ ಏನ್ ಮಾಡ್ತಿದ್ದೀರಾ ಏನು, ಓ ಹೀಗಾಯ್ತಾ, ಹೌದಾ ಆತರ
ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿಂದರೆ ನಾನು ಅವ್ರ ಹತ್ರ ಒಂದಷ್ಟು ವಿಷಯಗಳನ್ನ ತಿಳ್ಕೊಳಕ್ಕೆ ಈ ರೀತಿ ನನ್ನ ಆಕ್ಚುಲಿ ಅವ್ರನ್ನ ತುಂಬಾ ಇಷ್ಟ, ಬಟ್ ಫಸ್ಟ್ ಟೈಮ್ ಸಿಕ್ಕಾಗ ನಂಗೇನು ಅಷ್ಟು ಮಾತಾಡಕ್ಕೆ ಆಗ್ಲಿಲ್ಲ, ಅದೇನೋ ಒಂಥರ ನ್ಯೂಟ್ರಲ್ ಆಗಿದೆ, ಅದ್ ನೋಡೇ ಖುಷಿ ಪಟ್ಟೆ.